ಇವತ್ತು ನಾನು ಹೋಗ್ತಾ ಇದ್ದೀನಿ ಆದಿಯೋಗಿ ಲೇಸರ್ ಶೋ ನೋಡೋದಕ್ಕೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಆದಿಯೋಗಿ ಸ್ಟ್ಯಾಚ್ಯೂ ಇದೆ ಬೆಂಗಳೂರಿಂದ ಸೆವೆಂಟಿ ಕಿಲೋಮೀಟರ್ಸ್ ಆಗುತ್ತೆ ನೈಟ್ ಟೈಮು ಇರುತ್ತೆ ವೈಪ್ಸ್ ಅಂತ ಹೇಳ್ಬೋದು ಚಳಿ ಕೂಡ ಹಾಗೇನೆ ಸೂಪರ್ ಆಗಿರುತ್ತೆ ಪಾರ್ಕಿಂಗ್ ಫೀಸು ಟ್ವೆಂಟಿ ರುಪೀಸ್ ಆಗಿರುತ್ತೆ ಟೂ ವೀಲರ್ಗೆ ಇದೀಗ ನೀವು ನೋಡ್ತಾ ಇದ್ದೀರಾ ಆದಿಯೋಗಿ ಸ್ಟ್ಯಾಚು ನೋಡಬಹುದು ದೂರದಿಂದ ಹೇಗಿದೆ ಅಂತ ಹಾಗೇನೆ ಜನಗಳು ಎಲ್ರೂ ಕೂಡ ಕಾಯ್ತಾ ಇದ್ದಾರೆ ಲೇಸರ್ ಶೋ ನೋಡೋದಕ್ಕೆ ಎಲ್ಲರೂ ಕೂಡ ಆದಿಯೋಗಿ ಸ್ಟ್ಯಾಚ್ಯೂ ಮುಂದ್ಗಡೆ ಬಂದು ಕೂತ್ಕೊಂತ ಲೇಸರ್ ಶೋ ನೋಡೋದಕ್ಕೆ ಲೈಟ್ ಆಫ್ ಆಗುತ್ತೆ ಸೆವೆನ್ ಟ್ವೆಂಟಿ ಕರೆಕ್ಟಾಗಿ ಲೇಸರ್ ಶೋ ಸ್ಟಾರ್ಟ್ ದಿವ್ಯ ದರ್ಶನ ಹಾಗೇನೆ ಲೇಸರ್ ಶೋ ಎಲ್ಲ ಬೊಂಬಾಟ್ ಆಗಿರುತ್ತೆ ಕಣ್ಣುಗಂತೂ ಹಬ್ಬ ಆದಿಯೋಗಿ ಲೇಸರ್ ಶೋ ಎಂಡ್ ಆಗೋದು ಸೆವೆನ್ ತರ್ಟಿ ಫೈವ್ಗೆ ಆದಿಯೋಗಿ ಸ್ಟ್ಯಾಚ್ಯೂ ನ ಹೈಟ್ ನೂರ ಹನ್ನೆರಡು ಅಡಿ ನಾನು ಕರೆಕ್ಟಾಗಿ ಸೆಂಟರ್ನಲ್ಲಿ ಸೆಂಟರ್ ನಲ್ಲಿ ಕುತ್ಕೊಂಡು ನೋಡ್ತಾ ಇದೀನಿ ನನಗಂತೂ ಆಯಿತು ಓಂ ನಮ್ಮ ಶಿವಾಯ ಓಂ ನಮ್ಮ ಶಿವಾಯ ಅಂತ ಚಾಂಟಿಂಗ್ ಕೂಡ ಮಾಡಿದೆ ಎಂಡ್ ಸೆವೆನ್ ತರ್ಟಿ ಫೈವ್ಗೆ ಫಿಫ್ಟೀನ್ ಮಿನಿಟ್ ಶೋ ಆಗಿರುತ್ತೆ ಪ್ರತಿ ನಿಮಿಷನೂ ಹಬ್ಬನೋ ಹಬ್ಬ ಹಾಗೇ ನೀವು ಬೇರೆ ಜಗತ್ತಿಗೆ ಹೋಗ್ಬಿಡ್ತೀರಾ ನನ್ನ ಪ್ರಕಾರ ನೀವು ವೀಕೆಂಡ್ಸ್ನಲ್ಲಿ ಹೋಗಬೇಡಿ ವೀಕ್ ಡೇಸಲ್ಲಿ ಹೋಗಿ ನಿಮ್ಮ ಫ್ಯಾಮಿಲಿ ಜೊತೆ ಈಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ದಿವ್ಯ ದರ್ಶನ ನೋಡ್ಕೊಂಬನ್ನಿ ಬನ್ನಿ ಶೋ ಮುಕ್ತಾಯವಾದ ತಕ್ಷಣ ಒಂದು ದೊಡ್ಡ ದುರಂತ ಆಯಿತು ಆದಿಯೋಗಿಯಲ್ಲಿ ಏನು ಆ ದುರಂತ ಮುಂದಿನ ವೇಳದಲ್ಲಿ ಗೊತ್ತಾಗುತ್ತೆ ನನಗೆ ಸಖತ್ ಬೇಜಾರಾಯಿತು ಈ ಮಿಸ್ಟೇಕ್ನ ಮಾಡಬೇಡಿ